ಬೇಕಾಷ್ಟು ಆಶ್ರಮಗಳಿದೆ. ಅಯೋಗ್ಯತನ ಮಾಡೋ ಆಶ್ರಮ, ಟೋಪಿ ಹಾಕೋ ಆಶ್ರಮ, ಮೋಸ ಮಾಡೋ ಆಶ್ರಮ, ಸತ್ಯವಾಗಿ ನಡೆಯುವ ಆಶ್ರಮ, ಸಾಧನೆ ಮಾಡಿದ ಸಾಧುಗಳಿರುವ ಆಶ್ರಮ, ಆಧ್ಯಾತ್ಮದ ಆಶ್ರಮಗಳು ಬೇಕಾಟ್ಟಿದೆ ಲೋಕದಲ್ಲಿ. ಸತ್ಯವಾಗಿ ನ್ಯಾಯವಾಗಿ ನಡೆಯುವ ಒಂದು ಆಶ್ರಮಕ್ಕೆ ಹೋಗಿ ನೋಡಿ, ಅಲ್ಲಿರೋ ಒಬ್ಬ ಸಾಧುವನ್ನು ನೀವು ಮಾತಾಡಿಸಿ. ನನ್ನ ಗಂಟಲಿಂದ ಬರುತ್ತಲ್ಲ ಧ್ವನಿ, ಅಷ್ಟು ಜೋರು ಧ್ವನಿ ಬರಲ್ಲ. ಏನು, ಎಲ್ಲಿಂದ ಬಂದಿದ್ದೀರಾ, ಏನು ಬೇಕು ನಿಮಗೆ, ನಾನು ಏನು ಮಾಡಬೇಕು ನಿಮಗೆ, ಅವರು ಆಡೋ ಮಾತು ನಿಮ್ಮ ಕಿವಿಗೆ ಬಿಡೋದಿಲ್ಲ. ಅದು ಬೇರೆ, ಎಲ್ ಕೆ ಜಿ ಮಕ್ಕಳು ಮಾತಾಡಿದಾಗ ಮಾತಾಡ್ತಾರೆ. ಯಾತಕ್ಕೆ ಆಗಿದೆ ಅಂದರೆ, ಧ್ಯಾನ ಮಾಡಿ 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 ಮನಸ್ಸನ್ನು ಕಾಮ್ ಮಾಡಿ ಕಾಮ್ ಮಾಡಿ ಕಾಮ್ ಮಾಡಿ ಕಾಮ್ ಮಾಡಿ ಮನಸ್ಸು ಡೆಡ್ಡಾಗೋಯ್ತು. ಅದಕ್ಕೆ ಅವರಿಗೆ ಆಸೆ ಆಕಾಂಕ್ಷೆಗಳೇ ಇರಲ್ಲ. ರಸ್ತೆಯಲ್ಲಿ ಅತಿ ರೂಪಲಾವಣ್ಯ ಸುಂದರಿ ಒಬ್ಬಳು ಹೋಗ್ತಿದ್ದಾಳೆ ಅಂತಂದರೆ, 80 ವಯಸ್ಸು ಮುದುಕೋ ಕೂಡ ಒಂದ್ಸತಿ ನೋಡ್ತಾನ. ಇವಳು ಹಿಂಭಾಗವೇ ಇಷ್ಟು ಚೆನ್ನಾಗಿದೆಯೇ, ಇನ್ನು ಮುಂದೆ ನಿಂತ್ಕೊಂಡು ನೋಡಿದ್ರೆ ಏನು ಚೆನ್ನಾಗಿರ್ತಾಳೆ ಇವಳು, ಮುದುಕ 80 ವಯಸ್ಸು. ಇನ್ನು ಯುವಕನಿಗೆ ಹೆಂಗಿರಬೇಕು, ಇವಾಗ ಹೆಂಗೆ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೋಗಿ ತಂಬಿಡ್ಕೊಂಡ್ಬೇಕು ಹುಡುಗಿನ. ಭಯವೇ ಇಲ್ಲ, ಎಲ್ಲ ತೋರಿಸ್ತಾರೆ. ಕೆಲವು ಒಂದು ಜಾಗ ಮಾತ್ರ ಬಿಟ್ಟುಬಿಟ್ಟು ಉಳಿದ ಜಾಗ ಎಲ್ಲ ಎಕ್ಸ್ಪೋಸ್ ಮಾಡ್ತಾರೆ. ಈ ಮನಸ್ಸು ಎಷ್ಟು ಸ್ಪೀಡ್ ಇದೆ, ಅದರ ಬಯಕೆಗೆ ತಕ್ಕಾಗ ಬೇಕಾಗಿರುವ ಪದಾರ್ಥ ಸಿಕ್ಕಿದ ತಕ್ಷಣ ಹೋಯ್ ಅದನ್ನು ತಬ್ಬಿ ಹಿಡಿತಾರೆ. ತಪ್ಪಿಲ್ಲ, ಮನುಷ್ಯರು ನಾವು. ಗಂಡಿಗೆ ಬೇಕಾಗಿದ್ದು ಗಂಡತ್ರ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಈ ಸ್ಪೀಡ್ ಅಟಲ್ಲ ಇದ್ರೂ ಆ ಸಾಧುಗಳು ನೋಡಿ ನೋಡಿದಂಗೆ ಹೋಗ್ತಾರೆ. ಸತ್ಯವಾಗಿರೋ ಸಾಧುಗಳು, ಸಾಧನೆ ಮಾಡಿದ ಸಾಧುಗಳು, ಕಾವಿ ಬಟ್ಟೆ ಹಾಕ್ಕೊಂಡು ಮೋಸ ಮಾಡೋ ಸಾಧುಗಳು ಬೇಕಾದ ಜನ ಇದ್ದಾರೆ. ಆದರೆ ಸತ್ಯವಾಗಿರೋರು ಅವರ ಬಿಹೇವಿಯರಲ್ಲಿ ಗೊತ್ತಾಗೋಗುತ್ತೆ, ಏನು ಕಾಮ್ ಅವ್ರ ಮೈಂಡು. ನೀವು ಅವರು ಕಾಡಲ್ಲಿ ಯೋಗಿ, ನೀವು ನಾಡಲ್ಲಿ ಯೋಗಿ ಆಗಬೇಕು. ಈ ಯೋಗ ಅಭ್ಯಾಸಗಳನ್ನು ನೀವು ಕಲಿಬೇಕು. ನಾನು ನಿಮಗೆ ಹೇಳಿಕೊಟ್ಟೆ, ಏನು ಹೇಳಿಕೊಟ್ಟೆ, ಪ್ರಾಣಾಯಾಮ ಹೇಳಿಕೊಟ್ನ. ಪ್ರಾಣಾಯಾಮದಿಂದ ಮನಸ್ಸು ಕಾಮ್ ಆಗತ್ತೆ. ಮನಸ್ಸನ್ನು ಕಾಮ್ ಮಾಡುವ ವಿದ್ಯೆ ಇದೊಂದು. ಧ್ಯಾನ, ಆಧ್ಯಾತ್ಮದ ಧ್ಯಾನ ಮಾಡೋಕ್ಕೆ ಹೋದರೆ ಬರಲ್ಲ. ಅದಕ್ಕೆ ನಾನು ಹೇಳಿಕೊಟ್ಟ ಸೈಂಟಿಫಿಕ್ ಧ್ಯಾನಗಳನ್ನು ಅಭ್ಯಾಸ ಮಾಡಬೇಕು. ನೀವು ಮಾಡಿದ್ರೆ ಮನಸ್ಸು ಕಾಮ್ ಆಗುತ್ತೆ. ಆಮೇಲೆ ಈ ರೀಡಿಂಗ್ ಥೆರಪಿ, ಇದಕ್ಕೆ ರೀಡಿಂಗ್ ಥೆರಪಿ, ಗೋ ಸ್ಲೋ ರೀಡಿಂಗ್ ಥೆರಪಿ ಅಂತ ಹೆಸರು ಇದಕ್ಕೆ. ಇದನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ಕಾಮ್ ಆಗುತ್ತೆ. ನೀವು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಓದೋದನ್ನು ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಹತ್ತು ವರ್ಷದ ತೊಂದರೆಯನ್ನು ಒಂದು ವಾರದಲ್ಲೋ ಒಂದು ತಿಂಗಳಲ್ಲೋ ಸರಿಪಡಿಸಲು ಸಾಧ್ಯವಿಲ್ಲ. ಹಾಗೆ ಸರಿಪಡಿಸ್ತೇನೆ ಅಂತನೂ ಅಯೋಗ್ಯ, ಮೋಸಗಾರ. ಸೊ ಇದು ನಿಧಾನವಾಗಿ ನಿಮಗೆ ಆಗೋದು. ನೀವು ನೆನೆಸಿರೋ ಅಷ್ಟು ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಯಾಕೆಂದರೆ ಸಬ್ ಕಾನ್ಷಿಯಸ್ ಆ ರೀತಿ ಟ್ರೈನ್ ಆಗೋಗಿದೆ. ಅದನ್ನು ಸರಿಪಡಿಸ್ಬೇಕು ಅಂದರೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ನೀವು ಕಾಯಬೇಕು. ಬಟ್ ಎಷ್ಟು ಶ್ರದ್ಧೆಯಿಂದ ನೀವು ಅಭ್ಯಾಸ ಮಾಡ್ತೀರಾ, ಅಷ್ಟು ಬೇಗ ನಿಮಗೆ ಆ ಗೋ ಸ್ಲೋ ಟೆಕ್ನಿಕ್ಕು ನಿಮ್ಮಲ್ಲಿ ಬಂದ್ಬಿಡುತ್ತೆ. ಬಂದ್ಬಿಡ್ತು ಅಂತಂದರೆ ಬೇಗ ತೊದಲು ನಿಮ್ಮನ್ನು ಬಿಟ್ಟು ಹೊರಟೋಗುತ್ತೆ. ಸೊ ಇವತ್ತು ಇಷ್ಟಕ್ಕೆ ಮುಗಿಸ್ತೀನಿ. ನಾನು ಅದೇ ಟೆಕ್ನಿಕ್ ಮಾಡ್ಕೊಂಡು ಇವಾಗ ಇಷ್ಟು ಸ್ಲೋನ್ ಆಗಿ ಮಾತಾಡ್ತಿದ್ದೀನಿ. ಮುಂಚೆ ಅಂದ್ರೆ ನನಗೆ ಏನು ಅಂದ್ರೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ಇವಾಗ ಆಕ್ಚುಲಿ 3 ತಿಂಗಳ ಹಿಂದೆ ಇನ್ನೂ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡ್ತಿದ್ದೆ. ನನ್ನ ಪ್ರಾಬ್ಲಮ್ ಏನಾಯ್ತಂದ್ರೆ ಸ್ಲೋ ಹೋಗೋಷ್ಟೊತ್ತಿಗೆ ಅದು ಈಗ ಎಂಟ್ರಿ ಅಂತ